तुलसी श्री सखि शुभे पापहारिणी पुण्य दे नमस्ते नारद मुने नारायणी मन प्रिय नमस्कार वीक्षकरे ಹಿಂದೂ ಧರ್ಮೀಯರಿಗೆ ಕಾರ್ತಿಕ ಮಾಸ ಅನ್ನುವಂಥದ್ದು ಒಂದು ವಿಶಿಷ್ಟವಾದಂಥ ಮಾಸವಾಗಿದೆ. ದೀಪಾವಳಿಯ ನಂತರ ಬರುವಂತಹ ಈ ಕಾರ್ತಿಕ ಮಾಸದಲ್ಲಿ ಅದರದೇ ಆದಂಥ ಸಂಪ್ರದಾಯಗಳು, ವಿಧಿವಿಧಾನಗಳು, ಪೂಜೆಗಳು ನಡೆಯುತ್ತದೆ. ಈ ಪವಿತ್ರವಾದ ಮಾಸದಲ್ಲಿ ತುಳಸಿಯ ಎದುರುಗಡೆಯಲ್ಲಿ ದೀಪಗಳನ್ನು ಇಟ್ಟು ಭಜನೆಗಳನ್ನು ಕೂಡ ಮಾಡಲಾಗುತ್ತದೆ. ಕೊರಂಗರಪಾಡಿಯ ಶ್ರೀ ಪವನ ಪರಿಷತ್ನವರು ಪ್ರತಿ ವರ್ಷ ಕೂಡ ಈ ಕಾರ್ತಿಕ ಮಾಸವನ್ನು ವಿಶಿಷ್ಟವಾಗಿ ಆಚರಿಸಿಕೊಂಡು ಬಂದಿರ್ತಾರೆ. ಈ ಬಾರಿ ಅವರ ಆಚರಣೆಯನ್ನು ನೋಡ್ಕೊಂಡು ಬರೋಣ. ಹಬ್ಬಗಳು ನಮ್ಮ ಪೂರ್ವಿಕರ ಸುಂದರ ಕಲ್ಪನೆಗಳು. ನೀರಸ ಬದುಕನ್ನು ಸುಂದರಗೊಳಿಸುವ ಪ್ರಯತ್ನವೇ ಈ ಹಬ್ಬಗಳು. ಹಬ್ಬಗಳ ಆಚರಣೆಯ ಹಿಂದೆ ಪುರಾಣ, ಇತಿಹಾಸ, ಸುಂದರ ಕಲ್ಪನೆಗಳು, ಉದ್ದಾತ್ತ ಆಶಯಗಳು ಬೆರೆತಿವೆ. ನಮ್ಮ ಹಿರಿಯರು ಕೆಲವು ಆಚರಣೆಗಳನ್ನು ಋತುಮಾನಕ್ಕೆ ಅನುಗುಣವಾಗಿ ರೂಪಿಸಿದ್ದಾರೆ. ಕಾರ್ತಿಕ ಮಾಸದಲ್ಲಿ ಗೋಪೂಜೆ ಮತ್ತು ತುಳಸಿ ಪೂಜೆ ಅತ್ಯಂತ ಮಹತ್ವವನ್ನು ಪಡೆದಿದೆ. ನಾರಾಯಣೀ ಮನ ಪ್ರಿಯೇ ತುಲಸೀ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ. ಹಿಂದೂ ಧರ್ಮದಲ್ಲಿ ತುಳಸಿ ಪವಿತ್ರ ಸಸ್ಯ ಎಂಬ ನಂಬಿಕೆ ಇದೆ. ವಿಷ್ಣುವಿಗೆ ಪ್ರಿಯವಾದ ತುಳಸಿ ಗಿಡವನ್ನು ಭಾರತದ ಬಹುತೇಕ ಮನೆಗಳಲ್ಲಿ ಬೆಳೆಸಿ ಪೂಜೆ ಮಾಡುವ ಪದ್ಧತಿ ನಡೆದು ಬಂದಿದೆ. ತುಳಸಿ ಅತಿ ಅಮೂಲ್ಯವಾದ ರೋಗ ವಿನಾಶಕ ಶಕ್ತಿ ಹೊಂದಿರುವ ಸಸ್ಯ. ಗುಣವಾಗದ ಗಂಭೀರ ರೋಗಗಳನ್ನು ಹತೋಟಿಗೆ ತರುವ ಗುಣ ತುಳಸಿಗಿದೆ. ಪುರಾಣ ಕಾಲದಿಂದಲೂ ತುಳಸಿಗೆ ಅದರದೇ ಆದ ಮಹತ್ವವಿದೆ. ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನೆ ನಾರಾಯಣೀ ಮನ ಪ್ರಿಯೇ ತುಲಸೀ ಶ್ರೀ ಸಖಿ ಶುಭೇ. ಭಗವಂತನು ಸಮುದ್ರ ಮಥನದಲ್ಲಿ ತನ್ನ ಕೈ ಸೇರಿದ ಅಮೃತ ಕಲಶ ಕಂಡು ಆನಂದ ಭಾಷ್ಪದಿಂದ ಕಣ್ಣೀರು ಕೆಳಗೆ ಬಿದ್ದಾಗ ಅದರಿಂದ ತುಳಸಿಯ ಜನನವಾಯಿತೆಂಬ ಪ್ರತೀತಿ ಇದೆ. ದೇವರು ಅಲಂಕಾರ ಪ್ರಿಯ, ಅದರಲ್ಲಿಯೂ ತುಳಸಿ ದಳಗಳ ಅಲಂಕಾರವೆಂದರೆ ಅತಿ ಪ್ರಿಯ. ಹಾಗಾಗಿ ಮನುಷ್ಯ ಕೃತಜ್ಞತಾ ಭಾವದಿಂದ ಕಾರ್ತಿಕ ಮಾಸದಂದು ತುಳಸಿಗೆ ವಿಶೇಷ ಪೂಜೆ ಕೈಯುತ್ತಾನೆ. ನಾರದ ಮುನೆ ನಾರಾಯಣೀ ಮನ ಪ್ರಿಯೇ ತುಳಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನೆ ನಾರಾಯಣೀ ಮನ ಪ್ರಿಯೇ ತುಲಸೀ ಶ್ರೀ ಸಖಿ ಶುಭೇ. ಈ ವರ್ಷ ನಾವು ಈ ಒಂದು ಕಾರ್ತಿಕ ಮಾಸದಲ್ಲಿ ತುಳಸಿ ಸಂಕೀರ್ತನೆಯನ್ನು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕೊರಂಗ್ರಪಾಡಿಯಲ್ಲಿ ಪ್ರಾರಂಭ ಮಾಡಿತ್ತು. ದೀಪೋತ್ಸವದ ಜೊತೆಗೆ ಈ ಒಂದು ಸಂಕೀರ್ತನೆಯನ್ನು ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿ ನಮ್ಮ ವಿಪ್ರ ಬಂಧುಗಳ ಮನೆಗಳಲ್ಲಿ ಈ ಒಂದು ಸಂಕೀರ್ತನೆಯನ್ನು ನಾವು ಮಾಡುತ್ತಿದ್ದೇವೆ. ಕೊರಂಗ್ರಪಾಡಿಯ ಪಾವನ ಪರಿಷತ್ನ ಎಲ್ಲ ವಿಪ್ರ ಮಹನೀಯರು ಸೇರಿ ನಾವು ಈ ಒಂದು ತುಳಸಿ ಸಂಕೀರ್ತನೆಯನ್ನು ಮಾಡುತ್ತಾ ಇದ್ದೇವೆ. ದೀಪದ ಸುತ್ತ ನೃತ್ಯ ರೂಪಕ ಮಾಡುವುದರ ಮೂಲಕ ಈ ಒಂದು ತುಳಸಿ ಸಂಕೀರ್ತನೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮೊದಲಿಗೆ ಪುರುಷರು ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಹೇಳುವಂತಹ ಒಂದು ಹಾಡಿನ ಮೂಲಕ ಪ್ರಾರಂಭವಾಗಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಹಾಡಿನ ಮೂಲಕ ದೀಪದ ಸುತ್ತ ನೃತ್ಯವನ್ನು ಮಾಡುತ್ತಾ ವಿಪ್ರ ಮಹಿಳೆಯರು ಹಾಡನ್ನು ತುಂಬ ಲಯಬದ್ಧವಾಗಿ ಹಾಡುವುದರ ಮೂಲಕ ಈ ಒಂದು ತುಳಸಿ ಸಂಕೀರ್ತನೆ ಪ್ರಾರಂಭವಾಗುತ್ತೆ. ಪುರುಷರ ವಿಭಾಗ ಮುಗಿದ ಕೂಡಲೇ ಮಕ್ಕಳು ತುಂಬ ಉತ್ಸುಕತೆಯಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಾ ನಂತರದ ವಿಭಾಗದಲ್ಲಿ ಮಕ್ಕಳು ಈ ಒಂದು ಹಾಡಿಗೆ ನೃತ್ಯ ಮಾಡುವುದರ ಮೂಲಕ
ಈ ಒಂದು ತುಳಸಿ ಸಂಕೀರ್ತನೆಯನ್ನು ತುಂಬ ಸಂತೋಷದಿಂದ ಮಕ್ಕಳು ಆಚರಣೆ ಮಾಡ್ತಾ ಇದ್ದಾರೆ. ನಂತರ ಮಹಿಳೆಯರು, ಕೆಲವು ಮಹಿಳೆಯರು ಹಾಡುವುದನ್ನು ಮುಂದುವರಿಸುತ್ತಾ ಉಳಿದಂತಹ ಕೆಲವು ಮಹಿಳೆಯರು ನೃತ್ಯ ರೂಪಕ ಮಾಡುವುದರ ಮೂಲಕ ಈ ಒಂದು ತುಳಸಿ ಸಂಕೀರ್ತನೆಯನ್ನು ಮೂರು ವಿಭಾಗಗಳಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ತುಳಸಿ ಸಂಕೀರ್ತನೆಯು ಸುಮಾರು 6 ಗಂಟೆಯಿಂದ 7 ಗಂಟೆ ತನಕ ಸುಮಾರು ಕೊರಂಕ್ರಪಾಡಿಯ 21 ಮನೆಗಳಲ್ಲಿ ಈ ಒಂದು ತುಳಸಿ ಸಂಕೀರ್ತನೆಯನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ತುಳಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನೆ ನಾರಾಯಣಿ ಮನ ಪ್ರಿಯೇ. ತುಳಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ. ದೀಪಾಲಂಕಾರಗಳಿಂದ, ತಳಿರು ತೋರಣಗಳಿಂದ, ಕರ್ಪೂರ ರಂಗೋಲಿಗಳಿಂದ ಪೂಜೆಯ ವೈಭವ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟಲು ಹಾಗೂ ತುಳಸಿ ನಾರಾಯಣ ಸ್ಮರಣೆಯ ಹಾಡಿನೊಂದಿಗೆ ನೃತ್ಯ ರೂಪಕದ ಸೇವೆ ನೀಡುವುದು ಒಂದು ಭಾಗವಾಗಿದೆ. ಅಂತೆಯೇ ಕೊರಂಗ್ರಪಾಡಿಯ ಪಾವನ ಪರಿಷತ್ತು ಇಂತಹ ನೃತ್ಯಕ್ಕೆ ವಿಶೇಷವಾದ ಗೌರವ ಹಾಗೂ ಪ್ರಾಮುಖ್ಯತೆ ಕೊಟ್ಟು ಭಕ್ತ ವೃಂದವು ಭಕ್ತಿಯ ಮಹಾಪೂರವೇ ಹರಿಯುವಂತೆ ಮಾಡಿದೆ. ತುಳಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನೆ ನಾರಾಯಣಿ ಮನ ಪ್ರಿಯೇ. ಕಾರ್ತೀಕ ಮಾಸ ಯಾವಾಗ ಆರಂಭ ಆಯಿತು ಅಂತ ಕೇಳಿದ್ರೆ, ಯಾವಾಗ ನಾವು ಗೋಮಾತೆಯನ್ನು ಆರಾಧಿಸಲಿಕ್ಕೆ ಆರಂಭಿಸಿದ್ದೇವೆ ಅಲ್ಲಿಂದ ನಮ್ಮ ಕಾರ್ತೀಕ ಮಾಸ ಆರಂಭ ಆಯಿತು ಅಂತ ಅರ್ಥ. ಅದರಿಂದ ಗಾವೋ ವಿಶ್ವಸ್ಯ ಮಾತರಃ ಅಂತ. ಈ ಗೋವು ಜಗತ್ತಿಗೆ ತಾಯಿ ಅಂತ ಅರ್ಥ. ಮೊದಲಾಗಿ ಜಗತ್ತಿನ ತಾಯಿಯನ್ನು ನಮಿಸಿಕೊಂಡು ಜಗತ್ತಿನ ತಾಯಿಗೆ ತಲೆಬಾಗಿ ಹೊರಟ ಮಾಸ ಅದು ಈ ಕಾರ್ತೀಕ ಮಾಸ. ಇಷ್ಟು ಮಾತ್ರ ಅಲ್ಲ, ಈ ಮಾಸದಲ್ಲಿ ನಾವು ಆರಾಧಿಸುವಂತಹ ಇನ್ನೊಂದು ವೈಶಿಷ್ಟ್ಯ ಇದೆ, ಅದು ತುಳಸಿಯ ಸಂಕೀರ್ತನೆ. ಯಜ್ಞದಿಂದ ಸಿಗದೇ ಇರತಕ್ಕಂತಹ ಫಲ, ಅನುಷ್ಠಾನ ತಪಸ್ಸುಗಳಿಂದ ಸಿಗದೇ ಇರತಕ್ಕಂತಹ ಫಲ ಕಲಿಯುಗದಲ್ಲಿ ಸಂಕೀರ್ತನೆಯಿಂದ ಸಿಗುತ್ತೆ ಅಂತ ಪುರಾಣಗಳು ಸಾರ್ತದೆ. ಅದು ಹೇಗೆ ಅಂತ ಕೇಳಿದ್ರೆ, ಮುಖದಲ್ಲಿ ಅಂದರೆ ಬಾಯಿಯಲ್ಲಿ ಸಂಕೀರ್ತನೆಯನ್ನು ಪದ್ಯವನ್ನು ಹೇಳುತ್ತಾ ಕೈಯಲ್ಲಿ ತಾಳವನ್ನು ಬಡಿಯುತ್ತಾ ಯಾರು ನರ್ತನವನ್ನು ಆಚರಿಸುತ್ತಾ ನನ್ನ ಆರಾಧನೆ ಮಾಡ್ತಾನೆ ಅವನಿಗೆ ಯಜ್ಞಗಳನ್ನು ಮಾಡಿದ ಫಲಕ್ಕಿಂತ ಅತಿಶಯವಾಗಿರತಕ್ಕಂಥ ಫಲ ಕಲಿಯುಗದಲ್ಲಿ ಕೊಡ್ತೇನೆ ಅಂತ ಹೇಳಿದ ಮಾತು ಅದು ಭಗವಂತನದ್ದೇ ಮಾತು. ಯಾಕೆ ನಾವು ತುಳಸಿಗೆ ಪ್ರದಕ್ಷಿಣೆ ಬರಬೇಕು ಅಂತ ಕೇಳಿದರೆ, ಮಹಾವಿಷ್ಣು ದೇವರಿಗೆ ಒಂದು ಬಾರಿ ಬಹಳ ಸಂತೋಷ ಆಯಿತು. ಸಂತೋಷ ಅತಿರೇಕವಾದಾಗ ಕಣ್ಣಿನಲ್ಲಿ ನೀರು ಬಂದವರಿಗೆ, ಅದಕ್ಕೆ ಹೆಸರು ಆನಂದ ಬಾಷ್ಪ ಅಂತ. ಈ ಆನಂದ ಬಾಷ್ಪ ಕಣ್ಣಿನ ನೀರು ಭೂಮಿಗೆ ಬಿದ್ದಾಗ ಭೂಮಿಯಲ್ಲಿ ಒಂದು ವನಸ್ಪತಿ ಹುಟ್ಟಿತು, ಅದಕ್ಕೆ ಹೆಸರು ತುಳಸಿ ಅಂತ. ಲೋಕ ಮಾತೆಯಾಗಿರತಕ್ಕಂತಹ ಗೋವು, ಗೋವಿನ ಆರಾಧನೆಯೊಂದಿಗೆ ಆರಂಭವಾದಂತಹ ಈ ಕಾರ್ತೀಕ ಮಾಸ, ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ನಮ್ಮನ್ನೆಲ್ಲವನ್ನು ಕೂಡ ಆನಂದ ಬಾಷ್ಪದಿಂದ ತುಳಿಸುವಂತಹ ತುಳಸಿಯ ಸಂಕೀರ್ತನೆ. ಈ ಸಂಕೀರ್ತನೆ ನಿಜವಾಗಿಯೂ ಕೂಡ ಕಾರ್ತೀಕ ಮಾಸದಲ್ಲಿ ಇಡೀ ಒಂದು ವರುಷ ನಾವು ಮಾಡಿದ ಪಾಪವನ್ನು ಕಳೆಯುವ ಮಹಾ ಚೈತನ್ಯ ಈ ತುಳಸಿಯ ಸಂಕೀರ್ತನೆಯಲ್ಲಿ ಉಂಟು. ಅದು ಕಾರ್ತೀಕ ಮಾಸದ ವೈಶಿಷ್ಟ್ಯದಲ್ಲಿ ಇದೆ. ಇಂತಹ ಕಾರ್ತೀಕ ಮಾಸದ ತುಳಸಿಯ ಸಂಕೀರ್ತನೆ ಎಲ್ಲರ ಮನೆಯಲ್ಲೂ ನಡೆಯಲಿ. ತುಳಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನೆ ನಾರಾಯಣಿ ಮನ ಪ್ರಿಯೇ.
ತುಳಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ. ಎಸ್ ವೀಕ್ಷಕರ ಕಾರ್ಯಕ್ರಮ ಹೀಗೆ ಮುಂದುವರಿಯುತ್ತದೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ. ತುಳಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನೆ ನಾರಾಯಣಿ ಮನ ಪ್ರಿಯೇ. ವಿರಾಮದ ನಂತರ ಮತ್ತೊಮ್ಮೆ ತುಳಸಿ ಸಂಕೀರ್ತನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾರದ ಮುನಿ ನಾರಾಯಣಿ ಮನ ಪ್ರಿಯೇ ತುಳಸಿ. ಇವರು ಮೂರು ವಿಭಾಗಗಳ ನೃತ್ಯ ರೂಪಕವನ್ನು ಅಳವಡಿಸಿಕೊಂಡಿದ್ದಾರೆ. ಮೊದಲು ವಿಪ್ರ ಮಹನೀಯರು ಹಾಡು ತಾಳಗಳೊಂದಿಗೆ ಲಯಬದ್ಧವಾದ ಆಕರ್ಷಕ ಹೆಜ್ಜೆ ಇಡುತ್ತಾ ತನ್ಮಯಗೊಳ್ಳುತ್ತಾರೆ. ಈ ಸಮಯದಲ್ಲಿ ಎಳೆಯ ಮಕ್ಕಳು, ಸುಮಾರು 3-12 ವರ್ಷ ವಯೋಮಾನದವರು ಚಾತಕ ಪಕ್ಷಿಯಂತೆ ತಮ್ಮ ಸರದಿಗೆ ಕಾಯುತ್ತಿರುತ್ತಾರೆ. ಮಕ್ಕಳ ಉತ್ಸಾಹದಲ್ಲಿ ಹೆಚ್ಚಿನ ಸಮಯಕ್ಕಾಗಿ ಕೋರಿಕೆ, ನೃತ್ಯ ಸಂಯೋಜನೆ ಹಾಗೂ ಹಾವಭಾವಗಳಲ್ಲಿ ನಿರಂತರ ಪ್ರಗತಿ ತೋರಿಸಿದ್ದಾರೆ. ತುಳಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನೆ ನಾರಾಯಣಿ ಮನ ಪ್ರಿಯೇ ತುಳಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನೆ ನಾರಾಯಣಿ ಮನ ಪ್ರಿಯೇ ತುಳಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನೆ. ಗ್ರಾಮಕ್ಕೆ ಒಂದು ಒಡೆಯರಾದಂತಹ ಮಹಾವಿಷ್ಣುಮೂರ್ತಿ ದೇವರ ಸನ್ನಿಧಾನದಲ್ಲಿ ಇರತಕ್ಕಂತಹ ನಾವೆಲ್ಲರೂ ಧನ್ಯರು. ಯಾಕೆ ಕೇಳಿದರೆ ಆ ಮಹಾವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡುವಂತಹ ಯೋಗವನ್ನು, ಭಾಗ್ಯವನ್ನು ನಮಗೆ ಆ ತುರಂಗ ಮಹರ್ಷಿಯಿಂದ ಇಲ್ಲಿರತಕ್ಕಂತಹ ಎಲ್ಲರಿಗೂ ಪ್ರಾಪ್ತಿಯಾಯಿತು ಅನ್ನುವಂತಹ ಒಂದು ಪ್ರತೀತಿ. ವಿಷ್ಣುಮೂರ್ತಿ ಅಂತ ಹೇಳಿದ್ರೇ ವೇಷ್ಟ್ಯತೆ ಇತಿ ಅನೇನ ವಿಷ್ಣು ಅಂತೇಳಿ ಅರ್ಥ. ಈ ಕೂದಲು ಸಿರ್ಕ ಆದರೆ ಅದನ್ನು ಬಿಡಿಸುವಂತಹ ಶಕ್ತಿ ಸಾಮರ್ಥ್ಯ ಅನ್ನುವಂತಹದ್ದು ಅದು ವಿಷ್ಣುಮೂರ್ತಿ ದೇವರಿಗೆ ಮಾತ್ರ ಇರು. ಹಾಗಾಗಿ ಗ್ರಾಮದಲ್ಲಿ ಇರತಕ್ಕಂತಹ ನಮಗೆ ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಮಹಾವಿಷ್ಣುವಿನ ಸ್ಮರಣೆಯಿಂದಲೇ ಆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುವಂತಹ ಒಂದು ಶಕ್ತಿ ಈ ಗ್ರಾಮದಲ್ಲಿರತಕ್ಕಂಥ ಮಹಾವಿಷ್ಣು ಮೂರ್ತಿವಿನ ಸನ್ನಿಧಾನದಲ್ಲಿ ಉಂಟು. ಹಾಗಾದರೆ ನಮ್ಮ ಎಲ್ಲರನ್ನು ಹುಟ್ಟಿನಿಂದ ಸಾವಿನ ತನಕವೂ ಕೂಡ ನಮ್ಮ ಜೀವನದಲ್ಲಿ ಏನು ಆಗುಹೋಗುಗಳುಂಟ ಅದನ್ನೆಲ್ಲ ಸಮಯಕ್ಕೆ, ಸಂದರ್ಭಕ್ಕೆ ಸರಿಯಾಗಿ ಅವನು ಮಾಡ್ತಾನೆ ಅಥವಾ ಮಾಡ್ತಾ ಬಂದಿದ್ದಾನೆ. ಇನ್ನು ಮೇಲ್ಕಾಲಕ್ಕೂ ಕೂಡ ಅವನ ಅನುಗ್ರಹದಿಂದ ಈ ಗ್ರಾಮದಲ್ಲಿ ಇರತಕ್ಕಂತಹ ಎಲ್ಲರೂ ಕೂಡ ಒಂದು ಸುಖ ಸಂತೋಷದ ಜೀವನವನ್ನು ನಡೆಸ್ತಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನೆ ನಾರಾಯಣಿ ಮನ ಪ್ರಿಯೇ ತುಳಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನೆ ನಾರಾಯಣಿ ಮನ ಪ್ರಿಯೇ ತುಳಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನೆ ನಾರಾಯಣಿ ಮನ ಪ್ರಿಯೇ
ಇನ್ನು ಮಹಿಳೆಯರು ಈ ನೃತ್ಯವನ್ನು ತುಂಬಾ ಆಕರ್ಷಕವಾಗಿ ಭಾವ ಪರವಶೆಯಿಂದ ಮಾಡುತ್ತಾರೆ. ನೃತ್ಯದಲ್ಲಿ ಕೋಲಾಟದ ಭಾಗವನ್ನು ತೋರಿಸಿ ಶಬ್ದ ಮಾಧುರ್ಯ ಪಡೆದು ಸೇವೆಗೈಯುತ್ತಾರೆ. ವಿಶೇಷವೆಂದರೆ ಈ ಎಲ್ಲಾ ಕಾರ್ಯಕ್ರಮದ ಕಾಲವನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಿಸಲು ಊರಿನ ಎಲ್ಲಾ ಮನೆಗಳ ಮಹಿಳೆಯರು ತುಂಬು ಮನಸ್ಸಿನಿಂದ ಭಾಗವಹಿಸುತ್ತಾರೆ. ನಮಸ್ತೆ ನಾರದ ಮುನಿ ನಾರಾಯಣಿ ಮನ ಪ್ರಿಯೇ ತುಲಸಿ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನಿ ನಾರಾಯಣಿ ಮನ ಪ್ರಿಯೇ ತುಲಸೀ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನಿ ನಾರಾಯಣಿ ಮನ ಪ್ರಿಯೇ ತುಲಸೀ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ. ಈ ಒಂದು ಪಾವನ ಪರಿಶುದ್ಧಿನ ಕಾರ್ಯಕ್ರಮಗಳು ಏನು ಅಂತ ಹೇಳಿದ್ರೆ, ನಾವು ಮೊದಲನೇದಾಗಿ ಇದೊಂದು ಪಾರಮಾರ್ಥಿಕ ಸತ್ಸಂಗ ಅಂತ ಹೇಳಿದ್ರೆ ಧಾರ್ಮಿಕ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕು. ಇದು ವ್ಯವಹಾರಿಕವಾಗಿ ಮುಂದುವರಿಯಬೇಡ, ಧಾರ್ಮಿಕವಾಗಿ ಮುಂದುವರೋಣ ಅಂತೇಳಿ ನಾವು ಪ್ರತಿ ವಾರ ಕೂಡ ದೇವಸ್ಥಾನದಲ್ಲಿ ಕೂಡಿ ಒಂದು ಗಂಟೆ ಕಾಲ ಒಂದು ಈ ವಿಷ್ಣು ಸಹಸ್ರನಾಮ ಪ್ರವಚನ, ಪಾರಾಯಣ, ಆಮೇಲೆ ರಾಘವೇಂದ್ರ ಸ್ತೋತ್ರ, ಆಮೇಲೆ ಕೃಷ್ಣ ಅಷ್ಟೋತ್ತರ, ಆಮೇಲೆ ವೆಂಕಟೇಶ ಸ್ತೋತ್ರ ಇಂಥದ್ದುಗಳು, ಮತ್ತು ಕೆಲವು ಸಂದರ್ಭಗಳಲ್ಲಿ ಭಗವದ್ಗೀತೆ ಅದರ ಪಾರಾಯಣ ಕೂಡ ಮಾಡಿದ್ದೇವೆ. ಆಮೇಲೆ ಭಜನೆ, ಇದೆಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಪ್ರತಿ ವಾರ ಒಂದು ನಮ್ಮ ದೇವಸ್ಥಾನದಲ್ಲಿ ಸೇರುವಂಥ ಒಂದು ಸಂದರ್ಭ. ನಾವು ಕಡೆಗೆ ನಮ್ಮ ಒಂದು ಕಾರ್ಯ ಚಟುವಟಿಕೆಗಳನ್ನು ಮುಂದುವರಿಸ್ತಾ ನಾವು ನಮ್ಮ ಸದಸ್ಯರಲ್ಲಿ ಕರ್ಕೊಂಡು ಬೇರೆ ಪಿಕ್ನಿಕ್ಗೆ ಹೋಗುವಂಥ ಒಂದು ಏರ್ಪಾಡು ಮಾಡಿದ್ವಿ. ಆಮೇಲೆ ಹೊರಗಿನಿಂದ ವಿದ್ವತ್ತು ವಿದ್ವಾಂಸರನ್ನು ಕರೆದು ಬೇರೆ ಬೇರೆ ವಿಷಯಗಳ ಮೇಲೆ ಪ್ರವಚನ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆ ಮಾಡಿದ್ವಿ, ಸಾಮೂಹಿಕವಾಗಿ ಹೂವಿನ ಪೂಜೆಗಳನ್ನು ಮಾಡಿಸಿದ್ದೀವಿ. ಹೀಗೆ ಚಟುವಟಿಕೆಗಳ ಒಂದು ಶಿಖರವನ್ನೇ ನಾವು ತೋರಿಸುವಂಥ ಒಂದು ಸಂದರ್ಭ ನಮಗೆ ಬಂದಿತ್ತು. ಎಲ್ಲರೂ ಸಂತೋಷಪಟ್ಟಿದ್ದಾರೆ. ನಮ್ಮಲ್ಲಿ ದುಡ್ಡಿದ್ದಿಲ್ಲ, ದುಡ್ಡಿಲ್ಲದೆ ಕೂಡ ನಾವು ಕಾರ್ಯಕ್ರಮ ಮಾಡಿದ್ದೆ ಒಂದು ಹೇಗೋ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಹೀಗೆ ನಾವು ಏನೇ ಆಗಲಿ ಬ್ರಾಹ್ಮಣರು ಇಲ್ಲಿ ಪುರಂದ್ರಪಾಡಿಯಲ್ಲಿ ವಿಪ್ರ ಸಮುದಾಯ ಒಗ್ಗಟ್ಟಿನಿಂದ ನಡ್ಕೊಂಡು ಬಂದಿದೆ. ಇದರಿಂದ ನಮಗೆ ಬೆನಿಫಿಟ್ ಆಗಿದೆ. ಇದರಿಂದ ನಮ್ಮ ಒಂದು ದೃಷ್ಟಿಕೋನವೇ ಬದಲಾಗಿದೆ. ನಮ್ಮ ಕುಟುಂಬದ ಕಿರಿಯರು ಇದನ್ನು ಕಂಡು ಅವರು ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಹೇಳೋದು ಭರವಸೆ ನಮಗಿದೆ. ಹಾಗಾಗಿ ಈ ಒಂದು ಪಾವನ ಪರಿಷತ್ತು ಉತ್ತಮ ಹೆಸರು ಪಡೆದಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷಪಡ್ತೇನೆ. ಪುಣ್ಯದೇ ನಮಸ್ತೆ ನಾರದ ಮುನಿ ನಾರಾಯಣಿ ಮನ ಪ್ರಿಯೇ ತುಲಸೀ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನಿ ನಾರಾಯಣಿ ಮನ ಪ್ರಿಯೇ ತುಲಸೀ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ. ನೃತ್ಯವನ್ನು ಸೇರಿಕೊಳ್ಳಲು ವಯಸ್ಸು ತಡೆಯಾದವರು ತುಳಸಿ ಸಂಕೀರ್ತನೆ ಹಾಡುಗಳನ್ನು ಏಕತಾನದಲ್ಲಿ ಹಾಡುತ್ತಾರೆ. ವಿಪ್ರ ಬಂಧುಗಳ ಆಶಯವನ್ನು ಪರಿಗಣಿಸಿ ತಮ್ಮ ನೃತ್ಯ ರೂಪಕ ತುಳಸಿ ಪೂಜೆ ದಿನಕ್ಕೊಂದು ಮನೆಯಲ್ಲಿ ಮಾಡಬೇಕಾದುದರಿಂದ ಉತ್ತಾನ ದ್ವಾದಶಿಯನ್ನು ಮೀರಿ ಮುಂದೆ ಹೋಗುತ್ತಾರೆ. ಈ ಆನಂದದಲ್ಲಿ ಕೊರಂಗ್ರಪಾಡಿ ಗ್ರಾಮಸ್ಥರು ಮಾತ್ರ ಭಾಗಿಗಳಲ್ಲ. ಇದನ್ನು ವೇದಿಕ್ ವಾಟ್ಸಪ್ ಫೋಟೋಗಳಲ್ಲಿ ವೀಕ್ಷಿಸಿದ ಎಲ್ಲ ಸಜ್ಜನರು ಸಂತೋಷವನ್ನು ಪಡೆಯುತ್ತಾರೆ. ತುಲಸೀ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನಿ ನಾರಾಯಣಿ ಮನ ಪ್ರಿಯೇ ತುಲಸೀ ಶ್ರೀ ಸಖಿ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದ ಮುನಿ ನಾರಾಯಣಿ ಮನ ಪ್ರಿಯ.
ನೋಡಿದ್ರಲ್ಲ ವೀಕ್ಷಕರೇ, ಪಾವನ ಪರಿಷತ್ನವರು ಪ್ರತಿ ವರ್ಷ ಈ ಒಂದು ಕಾರ್ತಿಕ ಮಾಸದಲ್ಲಿ ಹಿರಿಯರು ಕಿರಿಯರೆನ್ನದೇ ಆ ದೇವನಿಗೆ ಪ್ರಿಯವಾದಂಥ ಸಂಕೀರ್ತನೆಗಳನ್ನು ಹಾಡುತ್ತಾ ಕುಣಿಯುತ್ತಾ ಮೈ ಮರೆಯುತ್ತಾರೆ. ಈ ಒಂದು ಕಾರ್ತಿಕ ಮಾಸದ ಆಚರಣೆಯಿಂದಾಗಿ ಕಳೆದ ಜನ್ಮದ ಪಾಪಗಳನ್ನು ಕಳೆದುಕೊಳ್ಳುತ್ತೇವೆ ಎಂಬಂಥ ನಂಬಿಕೆಗಳು ಕೂಡ ನಮ್ಮಲ್ಲಿದೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24x7. ನಮಸ್ಕಾರ. तुलसी श्री सखि शुभे पापहारिणी पुण्यदे नमस्ते नारद मुने नारायणी मन प्रिये.